ಸೋನು, ನಾನು ನಿನ್ನನ್ನು ಇಲ್ಲಿ ಕರೆಸಿದ ಮುಖ್ಯವಾದ ಕಾರಣ ಏನಂತ ಈಗಾಗಲೇ ನಿನಗೆ ಗೊತ್ತಾಗಿರ್ಬೇಕಲ್ವಾ? ಗಂಡ ಹೆಂಡತಿ ಮಧ್ಯೆ ಅದು ಎಷ್ಟು ನೆಮ್ಮದಿ ಹಾಳು ಮಾಡೋದಕ್ಕೆ ಸಾಧ್ಯನೋ ಹಾಳು ಮಾಡು. ಅದಕ್ಕೇನಂತೆ, ಈಸಿಯಾಗಿ ಮಾಡ್ತೀನಿ. ಅದರ ಜೊತೆಗೆ ಇನ್ನೂ ಕೆಲವು ಟಾಸ್ಕ್ಸ್ ಇದೆ. ಏನು? ಹೇಳಿ, ರಾಂಬೋಡಿ ನೋಡೋಣ. ಹಲೋ ನಮ್ಮವ್ರೆ, ಆ ಹೊಸ ಮೇಡಮ್ ಬಂದವ್ರಲ್ಲ, ಅವ್ರಿಗೆ ಅಪಾಯಿಂಟ್ ಕೊಡೋಣ ವಾಕೆ ಅಂತ. ಆಮೇಲೆ ಅವ್ರಿಗೆ ತಿನ್ನಕ್ಕೇನಾರ ಕೊಟ್ರೆ ಹೆಂಗೆ? ಮನೆಗೆ ಬನ್ನಿ, ನಿಮಗಿದೆ. ನನತಾವ್ರೆ, ನೀವು ಕಾಲೇಜ್ಗೆ ಹೋಗಿದ್ರಲ್ಲ, ನೀವ್ಯಾವ ಕಾಲೇಜಲ್ಲಿ ಓದಿದ್ದು? ಸತ್ಯ ಜ್ಯೋತಿ ಕಾಲೇಜ್. ಓ, ನೀವು ಸೋನಾಕ್ಷಿ ಒಂದೇ ಕಾಲೇಜಲ್ಲಿ ಓದಿದ್ದ ನಂದಿತಾವ್ರೆ. ಅದಕ್ಕೆ ತವ ತೆಪ್ಪಾಗಿ ಮಾತಾಡಿದ್ರ, ತೆಪ್ಪಾಗಿ ಮಾತಾಡಿದ್ರ? ನೀವು ಮಾತಾಡಬೇಡಿ ನಮ್ಮರೆ, ನೀವೇನು ಮಾತಾಡಲೇಬೇಡಿ. ಸೋನಾಕ್ಷಿ ಮೇಡಮ್ಮು ಅದಕ್ಕೆ ಕಾಲೇಜಲ್ಲಿ ಓದೋರನ್ನ ಒಂದೇ ಒಂದು ಕಾರಣಕ್ಕೆ ನೀವು ಅವ್ರನ್ನ ಈ ಮನೇಲಿ ಉಳಿಸ್ಕೊಂಡ್ರಿ ಅಂತ ಹೋಗ್ಬಿಟ್ಟು ಬೋದ್ ಬಂದ್ರಲ್ಲ, ಅದರಿಂದ ಸೋನಾಕ್ಷಿ ಮೇಡಮ್ ಮನ್ಸಿಗೆ ನೋವಾಗೈತೆ. ಅದು ಕೇಳಕ್ ಬಂದವ್ರು ಅಷ್ಟೇ. ಅವ್ರ ಅತ್ತಿಗೆ ಫ್ರೆಂಡು ಅನ್ನೋದೇ ನಿಮ್ಮ ಸಮಸ್ಯೆ ಆದರೆ, ಇನ್ಮ್ಯಾಕೆ ಅವ್ರು ಈ ಮನೆ ಅತಿಥಿ ಮಾತ್ರ ಅಲ್ಲ, ಈ ಮನೆಯಾಗ ಒಬ್ರು. ಬಾಬಾ ಒಂದು ನಿಮಿಷ, ನೀವು ಲೆಕ್ಕ ಕೇಳದೆ ಹೋದ್ರು ನಾನು ಲೆಕ್ಕನ ಜಾನಕಿ ಹೇಳಲೇಬೇಕಲ್ವಾ? ದೊಡ್ಡ ಮನೆ ಜವಾಬ್ದಾರಿ ಎಲ್ಲ ಈಗ ಜಾನಕಿದೆ ತಾನೆ. ಯಾವುದಕ್ಕೆ ಎಷ್ಟು ಖರ್ಚಾಯಿತು ಅಂತ ಹೇಳ ಜಾನಕಿ? ಅದು ಅದೆಲ್ಲ ಏನು ಬೇಕಾಗಿಲ್ಲ. ನಂದಿ, ಐ ಥಿಂಕ್ ನೀನು ಕೊಟ್ಟಿರೋ ಶಾಕಿಗೆ ಅವಳಿನ ಯಾವತ್ತೂ ನೀನು ಎದುರು ಮಾತಾಡೋದಿಲ್ಲ ಅಂತ ಅನ್ಸುತ್ತೆ. ಹ್ಞೂ ಅಕ್ಕ, ನಂಗೂ ಸಾಕಾಯ್ತು. ಸೂಪರ್ ಅಕ್ಕ ನೀನು. ಇದೆಲ್ಲ ಏನೂ ಇಲ್ಲ ಅಕ್ಕ, ನೋಡ್ತಾ ಇರು. ಆ ಕೋಣನ್ನ ಕೀಯಾಗಿ ಬಳಸ್ಕೊಂಡು ನಾನಿನ್ನೂ ಅದೆಷ್ಟು ಕೆಲಸಗಳನ್ನ ಸಾಧಿಸ್ಕೊಳ್ತೀನಿ ಅಂತ. ಅದು ಸರಿ, ಇದೆಲ್ಲ ನಡೀತಿರುವಾಗ ಆ ಮುದುಕಿ ಎಲ್ಲಿ ಹೋಗಿದ್ದಾಳೆ? ಮೂಕ ಗೊತ್ತಿಲ್ಲ. ಒಳ್ಳೇದಾಯ್ತು ಬಿಡು. ಅಶೋಕ್, ಏನಿವತ್ತು ಮನೆಗೆ ಬೇಗ ಬಂದಿದ್ದೀರಾ? ಅಶೋಕ್, ನಂದಿ ಏನೇ, ನಿನ್ನ ಗಂಡನ್ ಚೆನ್ನಾಗಿ ನೋಡ್ಕೊಳ್ಳಲ್ವಾ? ಒಳ್ಳೆ ಹಸ್ತಿರೋ ಹುಲಿ ಥರ ನೋಡ್ತಿದ್ದಾನೆ. ಇನ್ನು ಮುಂದೆ ಈ ಸ್ಕೂಲ್ಗೆ ಹೋಗಿ ಕಲಿತೀನಿ. ಈ ಊರಿನ ಸ್ಕೂಲಿಗೆ ಹೊಸದಾಗಿ ಬಂದಿರೋ ಟೀಚರ್ ನಾನೇ. ರಾಮೋರೆ, ನೀವು ಸ್ಕೂಲಿಗೆ ಬಂದಾದ್ಮೇಲೆ ಓದೋದ್ರ ಬಗ್ಗೆ ಮಾತ್ರ ಗಮನ ಇರಬೇಕು, ಬೇರೆ ಯಾತ್ರ ಮೇಲೂ ಗಮನ ಹರಿಸ್ಬಾರ್ದು. ಏನು ಅದಂಗಾಯ್ತದೆ? ಅದು ಹೊಸ ಕಷ್ಟನೇ. ಯಾಕೆ? ನೀವಿರ್ಬೇಕಾರೆ ಬರೀ ಓದೋದ್ರ ಬಗ್ಗೆನೇ ಗಮನ ಕೊಡೋಕ್ಕಾಯ್ತದಾ? Thank you.
ಅಮ್ಮವ್ರೆ, ಯಾರಾದ್ರೂ ನೋಡಿದ್ರೆ? ಯಾರೂ ಇಲ್ಲ. ಯಾರು ನೋಡಿದ್ರೇನಂತೆ, ನನ್ನ ಹೆಂಡ್ರ ಕೈ ನಾನು ಹಿಡಿತಾ ಇವನೇ. ಅದ್ರಾಗೆಂತಪ್ಪು? ಓ ಹೌದಾ, ಹಾಗಾದ್ರೆ ರಾತ್ರಿ ಹೊತ್ತಲ್ಲೂ ಕೈ ಹಿಡ್ಕೊಂಡೇ ಮಲ್ಕೋತೀರಾ? ಹಾ, ನಾ ಸ್ವಲ್ಪ ಜರಗಿಸಿ ಇಟ್ಕೊಳ್ಳೋದಲ್ವಾ? ಫ್ರಿಜ್ಜಲ್ಲಿ ಏನಾದ್ರೂ ತರಕಾರಿ ಇದೆಯಾ ಅಂತ ಸ್ವಲ್ಪ ನೋಡಮ್ಮ. ಇರಿಯಕ್ಕ. ನೋಡಿ ಅಮ್ಮ, ಅದೇನೋ ಡ್ರಗ್ಸು ಅಂತಾರಲ್ಲ ಅದು ಇದು. ಹೇಗಾದ್ರೂ ಮಾಡಿ ಲಕ್ಕಿ ಹೊಟ್ಟೆ ಇದನ್ನು ಸೇರಿಸು. ಲಕ್ಕಿ ತಗೋ, ಹಾಲು ಕುಡಿ. ಬರೀ ಪಂದ್ಯ ಆಗಿದ್ರೆ ಪರವಾಗಿಲ್ಲ ಪುಟ್ಟತೆ, ಪಂದ್ಯಕ್ಕೂ ಮೀರಿ ಮಾತು ಮುಂದುವರೆದ್ ಬಿಟ್ಟಿದೆ. ಈ ಪಂದ್ಯ ನಿಂತು ಹೋಗೋ ತರ ಏನಾದ್ರೂ ಮಾಡಿ. ಸರಿ ಕಣೆ, ಈ ಪಂದ್ಯ ನಿಲ್ಲೋ ಹಾಗೆ ಮಾಡ್ತೀನಿ. ಯಾರದ್ದೋ ಮನೆ ಉದ್ಧಾರ ಮಾಡಕ್ಕೆ ನಮ್ ಎಲ್ಲರ ಮನ್ಸಿಗೂ ನೋವು ಮಾಡ್ತಾ ಇದ್ದೆ ಅಣ್ಣ. ಇಲ್ಲ ಗಂಗಾ, ಅದೇನ್ ಮಾಡ್ಬೇಕು ಹೇಳು. ನನ್ನ ನೀನು ತಂಗಿ ಅಂತ ಅನ್ಕೊಂಡಿರೋದ್ ಸತ್ಯನೇ ಆದ್ರೆ ಅಕ್ಕೋರ್ ಬರೋವರೆಗೂ ಈ ಮದ್ವೆ ಆಗಲ್ಲ ಅಂತ ನನಗ್ ಮಾತ್ ಕೊಡು. ನನ್ನ ನಿರ್ಧಾರ ಬದಲಾಗಿದೆ ಗೌರಿ. ಮಮ್ಮಿ ಬರ್ಲಿಲ್ಲ ಅಂದ್ರೆ ಈ ಲಗ್ನ ನಡೆಯಂಗಿಲ್ಲ. ಅಮ್ಮೋರೆ, ಇಲ್ಲೇನಾಗ್ದವ್ರೆ? ಹೋಗ್ರಪ್ಪ, ಹೋಗಿ ಬೇಗ ಆಗಿನಿ, ಮಗು ಉಸಿರು ಕಟ್ಟತ್ತೆ ಬೇಗ. ಅಕ್ಕ, ಏನೋ ವಾಸನೆ ಬರ್ತಾ ಇದೆಯಲ್ಲ. ನನ್ನ ಮಗಳು ಹಿರಣ್ಮಯಿ. ನೋಡಿದ್ರ ತಾಯಿ, ನಂದಿ ಹೋಗಿದ್ದ ದೀಪ ಈಗ ಹೇಗೆ ಪ್ರಜ್ವಲಿಸ್ತಾ ಇದೆ ಅಂತ. ಕಂದ, ಬೇಜಾರು ಮಾಡ್ಕೋಬೇಡ. ನಿನಗೆ ನಾನು ನಾಳೆ ಎಲ್ಲ ಫ್ಲೇವರ್ಸ್ ಐಸ್ಕ್ರೀಮ್ ಕೊಡ್ತೀನಿ, ಪ್ಲೀಸ್. ಅಥರ್ವ, ಏನಾಯ್ತು ಮಗ? ಸುಬ್ಬಮ್ಮ, ನಾನು ನಿನ್ ಜೊತೆನೆ ಬರ್ತೀನಿ. ಅಲ್ಲಿ ಆ ಬ್ಯಾಡ್ ಅಂಟೆ ನನ್ನ ಪಪ್ಪನ ಜೊತೆ ಇರೋಕ್ ಬಿಡ್ತಾನೆ ಇಲ್ಲ. ಪ್ರೀತಿಸ್ದವ್ರನ್ನ ಉಳಿಸ್ಕೊಳಕ್ ಆಗಕ್ಕಿಲ್ಲ ಅಂದ್ಮೇಲೆ ಪ್ರೀತಿಸೋ ನಾಟಕ ಆಡ್ಬಾರ್ದು.